ಹಾಯ್ ಎವ್ರಿವನ್, ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಎಸ್ ಎಲ್ ಸಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೆಲವೊಂದು ಮುಖ್ಯವಾದ ಮಾಹಿತಿಗಳು ಕೂಡ ಬಂದಿದ್ದಾವೆ, ಅವುಗಳನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇನ್ನೇನು ಕೆಲವೇ ದಿನಗಳಲ್ಲಿ ಎಸ್ ಎಲ್ ಸಿ ಪರೀಕ್ಷೆ ಕೂಡ ಪ್ರಾರಂಭವಾಗ್ತಿದೆ, ಪಿ ಯು ಸಿ ಪರೀಕ್ಷೆ ಕೂಡ ಶುರುವಾಗಿದೆ. ಪಿ ಯು ಸಿ ಪರೀಕ್ಷೆ ಮುಗಿದ ನಂತರ ನಿಮಗೆ ಎಸ್ ಎಲ್ ಸಿ ಪರೀಕ್ಷೆ ಕೂಡ ಪ್ರಾರಂಭವಾಗುತ್ತೆ. ಇಬ್ಬರದ್ದು ಕೂಡ ಒಂದೇ ಬೋರ್ಡಾಗಿರುತ್ತೆ. ಆ ನಿಟ್ಟಿನಲ್ಲಿ ಪರೀಕ್ಷೆ ಬಂದ್ಬಿಟ್ಟು ಸಾಕಷ್ಟು ಕಟ್ಟುನಿಟ್ಟಾಗಿರುತ್ತೆ. ಇಲ್ಲಿ ಏನೆಲ್ಲ ಬದಲಾವಣೆ ಮಾಡಿದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ನಿಮಗೆ ಕಳೆದ ವರ್ಷವನ್ನು ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ಮಟ್ಟದಲ್ಲಿ ಪರೀಕ್ಷೆ ಕಠಿಣತೆಯನ್ನು ಕೂಡ ಒಳಗೊಂಡಿರುತ್ತೆ. ವಿದ್ಯಾರ್ಥಿಗಳಿಗೆಲ್ಲರೂ ಗೊತ್ತಿಲ್ಲ ಅಂದರೆ ತಿಳಿದುಕೊಳ್ಳಿ, ಗ್ರೇಡ್ ಸಂಖ್ಯೆಯನ್ನು ನೀಡ್ತಾ ಇದ್ದಾರೆ. ಗ್ರೇಡ್ ಸಂಖ್ಯೆ ನೀಡಿದ್ರೂ ಸಹ ಪರೀಕ್ಷೆ ಒಂದು ಮಟ್ಟದಲ್ಲಿ ಕಷ್ಟ ಇರುವ ಸಾಧ್ಯತೆ ಹೆಚ್ಚಿದೆ. ವಿದ್ಯಾರ್ಥಿಗಳು ಆಲ್ರೆಡಿ ಬೋರ್ಡ್ ಅವರು ಮಾದರಿ ಪ್ರಶ್ನೆಪತ್ರಿಕೆ ಅದೇ ರೀತಿ ನೀಲನಕ್ಷೆಯನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ, ಅದರ ಅನ್ವಯ ವಿದ್ಯಾರ್ಥಿಗಳು ಸ್ಟಡಿ ಮಾಡಬೇಕಾಗುತ್ತೆ. ಗ್ರೇಡ್ ಸಂಖ್ಯೆ ಕೂಡ ನೀಡ್ತಾರೆ, ವಿದ್ಯಾರ್ಥಿಗಳಿಗೆ ತಲೆ ಕೆಡಿಸ್ಕೊಳ್ಳೋಗತ್ತೆ ಇಲ್ಲ. ಬಟ್ ಗ್ರೇಡ್ ಸಂಖ್ಯೆ ನೀಡಬೇಕು ಅಂದರೆ ನೀವು ಕನಿಷ್ಠ ಮೂರು ವಿಷಯದಲ್ಲಿ ಉತ್ತೀರ್ಣರಾಗಬೇಕು ಅಂತ ನೋಟಿಫೈನ್ ಮಾಡಿದ್ದಾರೆ, ಅದು ಅನ್ವಯಿಸುತ್ತೆ. ನಂತರ ವಿದ್ಯಾರ್ಥಿಗಳು ಗ್ರೇಡ್ ಸಂಖ್ಯದ ಮೇಲೆ ಡಿಪೆಂಡ್ ಆಗಬೇಡಿ. ಕೆಲವು ವಿದ್ಯಾರ್ಥಿಗಳಿಗೆ ಗ್ರೇಡ್ ಸಂಖ್ಯೆ ಪಡ್ಕೊಳ್ಳೋಕ್ಕೆ ಮಿನಿಮಮ್ ಎಲಿಜಿಬಿಲಿಟಿ ಕೂಡ ಪಡೆದುಕೊಳ್ಳಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ತಯಾರಿ, ಮಾದರಿ ಪ್ರಶ್ನೆ ಪತ್ರಿಕೆ, ಬ್ಲೂ ಪ್ರಿಂಟ್, ಓಲ್ಡ್ ಕ್ವಶನ್ ಪೇಪರ್ಸ್, ಅದೇ ರೀತಿ ಮಾಡೋ ಕ್ವಶನ್ ಪೇಪರ್ಸ್, ಮುಖ್ಯವಾದ ಕ್ವಶನ್ಸ್ಗಳು, ಟಾಪರ್ ಅಂಶ ಶೀಟ್, ಇದ್ರ ಬಗ್ಗೆ ಎಲ್ಲದಕ್ಕೂ ಕೂಡ ನಾವು ಸಪ್ರೇಟಾಗಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ, ಯಾವ ರೀತಿ ಆನ್ಸರ್ ಮಾಡಬೇಕು, ಯಾವ ರೀತಿ ಇದು ಮಾಡಬೇಕು ಅಂತ. ವಿದ್ಯಾರ್ಥಿಗಳು ತಮ್ಮ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಎಕ್ಸಾಮ್ ಶುರುವಾಗುತ್ತೆ. ವಿದ್ಯಾರ್ಥಿಗಳಿಗೆ ನೀಟಾಗಿ ಸ್ಟಡಿ ಮಾಡ್ಕೊಳ್ಳಿ. ನಂತರ ಪರೀಕ್ಷೆ ಆಲ್ ಟಿಕೆಟ್, ಅದೇ ರೀತಿ ಪರೀಕ್ಷಕ್ಕಂಥ ನಿಯಮಗಳು, ಬುಕ್ಲೆಟ್ನ ನಿಯಮಗಳು, ಅವುಗಳನ್ನೆಲ್ಲ ನಾವು ಸಪ್ರೇಟಾಗಿ ನಿಮಗೆ ವಿಡಿಯೋ ಮಾಡಿ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಸದ್ಯಕ್ಕೆ ಇನ್ನು ಕೆಲವು ದಿನಗಳಲ್ಲಿ ಪರೀಕ್ಷೆ ಆರಂಭವಾಗ ಕಾರಣ ಈ ವರ್ಷ ಸಾಕಷ್ಟು ಬದಲಾವಣೆ ಮಾಡಿದ್ದಾರೆ. ಇದಕ್ಕೆ ಎಲ್ಲರೂ, ಎಲ್ಲ ವಿದ್ಯಾರ್ಥಿಗಳು ಇದಕ್ಕೆ ರೆಡಿಯಾಗಿ ಒಳ್ಳೆಯ ಅಂಕಗಳನ್ನು ಕೂಡ ಗಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ. ಇದು ಇವತ್ತಿನ ಲೇಟೆಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್, ಎಲ್ಲ ವಿದ್ಯಾರ್ಥಿಗಳಿಗೆ.